गदग जिला अखिल कर्नाटक माजी सैनिक संघद वत गदग्न महात्मा गांधी वृत्त इपत्मूरने कारगिल विजयोत्सव आचरलायत इन कारगिल विजयोत्सव आचरण के गदग पोलिस वरिष्ठाधिकारी शिवप्रकाश देवराजु चालने जय हे भारत भाग्य विधाता।
ಮಾಜಿ ಸೈನಿಕ ಹಾಗೂ ಸಂಘದ ಅಧ್ಯಕ್ಷ ಬಸಲಿಂಗಪ್ಪ ಮುಂಡ್ರಗಿ ಮಾತನಾಡಿ ಕಾರ್ಗಿಲ್ ಯುದ್ಧದ ವಿಜಯದ ಬಗ್ಗೆ ಹೇಳಿದ್ದು ಹೀಗೆ ಎಲ್ಲರಿಗೂ ಗದಗ ಜಿಲ್ಲೆಯ ಎಲ್ಲ ಅಧಿಕಾರಿ ವೃಂದಗಳಿಗೂ ಅವರಿಗೆ ಎಲ್ಲ ಸಾರ್ವಜನಿಕರು ಪ್ರಪ್ರಥಮವಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪರವಾಗಿ 23ನೇ ಕಾರ್ಗಿಲ್ ವಿಜಯೋತ್ಸವದ ಹೃತ್ಪೂರ್ವಕವಾದಂತ ಒಂದು ಸ್ವಾಗತವನ್ನು ನಾನು ಎಲ್ಲರಿಗೆ ಸಲ್ಲಿಸ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತಿನ ದಿವಸ 23ನೇ ಕಾರ್ಗಿಲ್ ವಿಜಯೋತ್ಸವ ಆಚರಿಸಬೇಕೆಂದು ನಾನು ಅದ್ದೂರಿಯಾಗಿ ಮಾಡಬೇಕು ಅಂತ ಬಂದಿದ್ದೆ ಯಾಕಂದ್ರೆ ಇವತ್ತಿನ ದಿವಸ ನಾವು ಗಾಂಧಿ ಸರ್ಕಲ್ಲಿ ಗದಗಿನ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಕೇವಲ ಒಂದು ಮಾಜಿ ಸೈನಿಕರ ಒಂದು ಇದು ಒಂದು ಹಬ್ಬ ಆಗಿದೆ ಯಾಕಂದ್ರೆ ಇವತ್ತು ಕಾರ್ಗಿಲ್ 1999 ರಲ್ಲಿ ಎಷ್ಟೋ ಮಾಜಿ ಎಷ್ಟೋ ವೀರ ಯೋಧರು ದೇಶಕ್ಕಾಗಿ ತಮ್ಮ ತ್ಯಾಗ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡಿದ್ದಾರೆ ಸುಮಾರು 527 ಕ್ಕೂ ಹೆಚ್ಚು ಜನ ನಮ್ಮ ಭಾರತೀಯ ಸೈನಿಕರು ಗಾಳಿ ಮಳೆ ಬಿಸಿಲು ಅನ್ನದೇ ಪಾಕಿಸ್ತಾನದ ಸೈನಿಕರ ಜೊತೆ ಎದೆಗೆ ಎದೆ ಕೊಟ್ಟು ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನ ಮಾಡತಕ್ಕಂಥ ವೀರ ಯೋಧರ ಇವತ್ತಿನ ದಿವಸ ಒಂದು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಬೇಕಂತಂದ್ರೆ ಇವತ್ತಿನ ದಿವಸ ಸಾರ್ವಜನಿಕರು ಯಾಕೆ ಬರ್ತಾಯಿಲ್ಲ ನನಗೆ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಕಾರಣ ಏನಂತ ನನಗೆ ಗೊತ್ತಾಗ್ತಿಲ್ಲ ಕೇವಲ ಸೈನಿಕನೆಂದರೆ ಕೇವಲ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಲೈಕ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ನಮ್ಮ ದೇಶ ಅದು ನಮ್ಮ ಕರ್ನಾಟಕ ರಾಜ್ಯ ಮೇಲಾಗಿ ನಮ್ಮ ಗದಗ ಜಿಲ್ಲೆ ಬದಲಾಗಬೇಕಂತಂದು ನಾನು ಸಾರ್ವಜನಿಕರಲ್ಲಿ ಹಾಗೂ ಗದಗ ಜಿಲ್ಲೆಯ ಎಲ್ಲ ಅಧಿಕಾರಿ ವೃಂದದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾಕಂತಂದರೆ ಇವತ್ತಿನ ದಿವಸ ನಾವು 23 ವರ್ಷ ಕಾರ್ಗಿಲ್ ಯುದ್ಧ ನಡೆದು 23 ವರ್ಷಗಳು ಗತಿಸಿದರೂ ಕೂಡ ವೀರ ಯೋಧರ ಸ್ಮರಣೋತ್ತರವಾಗಿ ನಾವು ಒಂದು ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಗದಗ ಜಿಲ್ಲೆಯಲ್ಲಿ ಒಂದು ಯುದ್ಧ ಸ್ಮಾರಕ ನಿರ್ಮಾಣ ಆಗ್ತಾಯಿಲ್ಲ ಇದಕ್ಕೆಲ್ಲ ಯಾಕೆ ಅಂದ ಕಾರಣ ಅದಕ್ಕೋಸ್ಕರವಾಗಿ ಎಲ್ಲ ಜಾತಿಯ ಭವನಗಳು ಕೂಡ ನಡೀತಾ ಇದೆ ಒಂದು ಸೈನಿಕರ ಒಂದು ಭವನ ಆಗ್ತಾಯಿಲ್ಲ ನಾವು ಮಾಜಿ ಸೈನಿಕರು ಕೇವಲ ಒಂದು ದೇಶದ ಗಡಿಯನ್ನು ಕಾಯಲಿಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ ಸೈನಿಕರು ಅಂದರೆ ಕೇವಲ ಒಂದು ದೇಶದ ಗಡಿಯನ್ನು ಕಾಯಲಿಕ್ಕೆ ಸೀಮಿತ ನಮಗೆ ಯಾವುದು ಒಂದು ಅಧಿಕಾರ ಇಲ್ಲ ಒಂದು ಗೌರವ ಇಲ್ಲ ಹೇಳ್ತಾರೆ ಸರ್ಕಾರದಿಂದ ಒಂದು ಲೆಟರ್ ಕೂಡ ಬರ್ತಾ ಇದೆ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇದೆ ಮಾಜಿ ಸೈನಿಕರಿಗೆ ಸೈನಿಕರಿಗೆ ಸರ್ಕಾರಿ ಆಫೀಸ್ನಲ್ಲಿ ಬಂದರೆ ಒಂದು ಗೌರವ ಕೊಟ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತಂದು ಕೇವಲ ಒಂದು ಪತ್ರದ ಮುಖಾಂತರ ಹರಡ್ತಾ ಇದೆ ಅದು ನಿಜಕ್ಕೂ ಒಂದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇದಕ್ಕೆಲ್ಲ ನಿಜಕ್ಕೂ ನಾನು ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಾನು ಇಷ್ಟ ಬೇಡ್ಕೊಳ್ಳೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಮತ್ತು ಗದಗ ಜಿಲ್ಲೆ ಎಲ್ಲ ಆಡಳಿತ ವರ್ಗದಲ್ಲಿ ನಾನು ಬೇಡ್ಕೊಳ್ತೇನೆ ಅಂತಂದರೆ ಇವತ್ತಿನ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಯಾವುದೇ ಒಂದು ಅಧಿಕಾರಿಗಳು ಬರ್ತಾ ಇಲ್ಲ ನಾನು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೇನೆ ಯಾಕಂದರೆ ಎಲ್ಲ ಆಚರಣೆಗಳನ್ನು ಮಾಡ್ತೀರಿ ನೀವು ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತೀರಿ ದಯವಿಟ್ಟು ನಮ್ಮ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ತಾವೆಲ್ಲರೂ ಒಂದು ಮುಖ್ಯ ಅತಿಥಿಗಳಾಗಿ ಬರಬೇಕಂತಂದು ನಾನು ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಬೇಡ್ಕೊಂಡಿದ್ದೀನಿ ತಹಸೀಲ್ದಾರ್ ಸಾಹೇಬರಲ್ಲಿ ಬೇಡ್ಕೊಂಡಿದ್ದೀನಿ ಉಳಿದ ಕೆಲವೊಂದಿಷ್ಟು ನಾನು ಅಧಿಕಾರಿಗಳು ಕೂಡ ನಾನು ಮನವಿ ಕೊಟ್ಟು ಬಂದರಿಗೂ ಸಹಿತ ಇವತ್ತಿನ ದಿವಸ ಯಾರೂ ನಮ್ಮ ಒಂದು ಕಾರ್ಗಿಲ್ ವಿಜಯೋತ್ಸವನ ಆಚರಣೆಗೆ ಮಾಡಲಿಕ್ಕೆ ಬಂದಿಲ್ಲ ಇದಕ್ಕೆ ಯಾಕೆ ಬಂದಿಲ್ಲ ಇದಕ್ಕೆ ಏನು ಕಾರಣ ಮಾನ್ಯ ಅಧಿಕಾರಿ ಜಿಲ್ಲಾಧಿಕಾರಿಗಳನ್ನಾಗಲಿ ಮತ್ತು ಗದಗ ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಈ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತರಾಟೆಗೆ ತೆಗೆದುಕೊಂಡು ಇದು ಸೂಕ್ತವಾದಂಥ ಸೈನಿಕರಿಗೆ ಒಂದು ಗೌರವ ಸಿಗುವ ಹಾಗೆ ಮಾಡಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಕೂಡ ಎಲ್ಲ ಅಧಿಕಾರಿ ವೃಂದಗಳಲ್ಲಿ ನಾನು ಸೈನಿಕರ ಕರ್ನಾಟಕದಾದ್ಯಂತ ಭಾರತೀಯ ಸೈನಿಕರ ಪರವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತಾಕಿ ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ವಾಸಪ್ಪ ಶೆಟ್ವಾಜಿ ಉಪಾಧ್ಯಕ್ಷ ಎನ್ಆರ್ ದೇವಾಂಗಮಠ ಪದಾಧಿಕಾರಿಗಳಾದ ರವಿಕುಮಾರ್ ಜಂಗಮನಿ ಮಲ್ಲಿಕಾರ್ಜುನ್ ಮೊದಲ ನಗರ ಶಿಲ್ಪ ಬಂಡಿಹಾಳ ಮಾರುತಿ ಬಂಡಿವಡ್ಡರ್ ರಾಮಲಿಂಗ ಮುಂದಿನಮನಿ ವಸಂತ ವಾಲ್ಮೀಕಿ ಉಪಸ್ಥಿತರಿದ್ದರು ಎಲ್ಲರಿಗೂ ಪೂರ್ವಕ ಧನ್ಯವಾದಗಳು.